ನ್ಯಾಯಾಧೀಶರ ಕಾರ್ಯ ವೈಖರಿಗೆ ಕೆಂಪು ಸೇನೆ ಖಂಡನೆ ವ್ಯಕ್ತಪಡಿಸಿದೆ. ರಾಯಚೂರು ಜಿಲ್ಲಾ ನ್ಯಾಯಾಧೀಶರಿಗೆ ನಕ್ಸಲ್ ಬೆದರಿಕೆ ಪತ್ರ ಬಂದಿದೆ. ನ್ಯಾಯಾಧೀಶರ ಕಾರ್ಯವೈಖರಿಗೆ ಕೆಂಪು ಸೇನೆ ಖಂಡನೆ ವ್ಯಕ್ತಪಡಿಸಿದೆ. ಹೀಗಾಗಿ ರಾಯಚೂರು ಜಿಲ್ಲಾ ನ್ಯಾಯಾಧೀಶರಿಗೆ ನಕ್ಸಲ್ ಬೆದರಿಕೆ ಪತ್ರ ಬಂದಿದೆ. ನ್ಯಾಯಾಧೀಶ ಎಂ ಮಹದೇವಯ್ಯರಿಂದ ನ್ಯಾಯ ಮಾರಾಟ ಎಂದು ಆರೋಪ ಮಾಡಲಾಗಿದ್ದಾರೆ. ನ್ಯಾಯಾಧೀಶ ಎಂ ಮಹದೇವಯ್ಯ ಇದೀಗ ನಕ್ಸಲ್ ಬೆದರಿಕೆ ಪತ್ರವೊಂದು ಬಂದಿದೆ. ರಾಯಚೂರಿನ ಎರಡನೇ ನ್ಯಾಯಾಲಯದ ನ್ಯಾಯಾಧೀಶ ಇವರು ಜಾಮೀನು ನೀಡೋಕೆ ನ್ಯಾಯಾಧೀಶರು ಹಣ ಪಡೆದಿದ್ದಾರೆ ಎನ್ನುವಂಥ ಆರೋಪ ಕೂಡ ಕೇಳಿಬರ್ತಾ ಇದೆ. ನ್ಯಾಯಾಧೀಶರಿಗೆ ಭದ್ರತೆ ಕೋರಿ ವಕೀಲರಿಂದ ಕಲಾಪ ಬಹಿಷ್ಕಾರ ಮಾಡಲಾಗಿದೆ. ಈ ಕುರಿತಂತೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಯಮನೂರಪ್ಪ. ಯಮನೂರಪ್ಪ, ಏನಿದು ನ್ಯಾಯಾಧೀಶರಿಗೆ ಒಂದು ಬೆದರಿಕೆ ಪತ್ರ ಬಂದಿದೆ, ನಿಜಕ್ಕೂ ವಿಚಿತ್ರವಾದಂತಹ ಘಟನೆ ಇದು. ಏನ್ ಪ್ರಕರಣ ಇದು, ಏನಾಗಿತ್ತು ಅಂತ? ಪ್ರಭು, ರಾಯಚೂರು ಜಿಲ್ಲೆಯಲ್ಲಿ ಈ ಭಾಗದಲ್ಲೂ ಮೊದಲಿನಿಂದಲೂ ನಕ್ಸಲ್ ಅಂತಿದೆ ಅಂತ ಮಾತು ಸಾಮಾನ್ಯವಾಗಿತ್ತು. ಯಾಕಂದ್ರೆ ಕಳೆದ 30-40 ವರ್ಷಗಳ ಹಿಂದೆ ಈ ಭಾಗದಲ್ಲಿ ನಕ್ಸಲ್ ಚಟುವಟಿಕೆಗಳು ಸಕ್ರಿಯವಾಗಿದ್ದವು. ಅದಾದ ಬಳಿಕ ಅದು ಮಲ್ಲಡಿಕೆ ಸಿಕ್ತಾಗಿತ್ತೆ. ಅದಾದ ಬಳಿಕ ಇಲ್ಲಿನ ನಕ್ಸಲ್ ಚಟುವಟಿಕೆಗಳಿಗೆ ಸಂಪೂರ್ಣವಾಗಿ ಬ್ರೇಕ್ ಬಿದ್ದಿತ್ತು ಅಂತ ಎನ್ನಬಹುದು. ಆದ್ರೆ ಇತ್ತೀಚೆಗೆ ಘಟನೆಗಳನ್ನು ನೋಡ್ತಾ ಇದ್ರೆ ಇವತ್ತು ರಾಯಚೂರಿನ ಕೋರ್ಟಿಗೆ ಒಂದು ಅನಾಮದ ಹೆಸರಲ್ಲಿ ಪತ್ರ ಬರುತ್ತೆ. ಜೈ ಜೈ ನಕ್ಸಲ್ ಅಂತೇಳಿ ಏನ ಪತ್ರದಲ್ಲಿ ಘೋಷ ಉಲ್ಲೇಖ ಮಾಡಲಾಗಿದೆ. ಅದರ ಜೊತೆಗೆ ಸಾರ್ವಜನಿಕರಿಗೆ ಕರೆ ಕೊಡಲಾಗಿದೆ, ಹೆಜ್ಜಾಳಿ ಪ್ರಜೆಗಳೇ ಹೋರಾಟಕ್ಕೆ ಮುನ್ನುಗ್ಗಿ ಅಂತೇಳಿ ಒಂದು ಘೋಷಣೆಯೊಂದಿಗೆ ಜೈ ಜೈ ನಕ್ಸಲ್ ಎಂಬ ಪತ್ರ ಬಂದಿದೆ. ಅದರ ಪತ್ರದ ಸಾರಾಂಶದಲ್ಲಿ ಏನು ರಾಯಚೂರಿನ ಒಂದನೇ ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಾದ ಎಂ ಮಹಾದೇವನ ಅವರ ಕುರಿತು ಆ ಪತ್ರದಲ್ಲಿ ಸಾಕಷ್ಟು ಉಲ್ಲೇಖ ಮಾಡಲಾಗ್ತಿದೆ. ಅದರಲ್ಲಿ ಪ್ರಮುಖವಾಗಿ ನ್ಯಾಯಾಂಗ ವ್ಯವಸ್ಥೆ ಇವತ್ತಿನ ದಿನದಲ್ಲಿ ಮಾರಾಟಕ್ಕೆ ಸಿದ್ಧವಾಗಿದೆ, ಮಾರಾಟ ಆಗ್ತಿದೆ, ಲಕ್ಷ ಲಕ್ಷ ಹಣಕ್ಕೆ ಮಾರಾಟ ಮಾಡ್ತಿದ್ದಾರೆ ನ್ಯಾಯಾಧೀಶರು, ನ್ಯಾಯದಾನ ಬಂದು ನ್ಯಾಯ ಮಾರಾಟ ಮಾಡ್ತಿದ್ದಾರೆ ಅಂತೇಳಿ ಗಂಭೀರ ಆರೋಪವನ್ನು ಮಾಡಲಾಗಿದೆ. ಸುಮಾರು ಒಂದು ಪುಟದ ಪತ್ರದಲ್ಲಿ ಸಂಪೂರ್ಣವಾಗಿ ನ್ಯಾಯಾಧೀಶರು ಮತ್ತು ವಕೀಲರ ನಡವಳಿಕೆಗಳ ಕುರಿತು ಪತ್ರದಲ್ಲಿ ಪ್ರಸ್ತಾಪ ಮಾಡಲಾಗಿದೆ. ವಕೀಲರು ಕೂಡ ನ್ಯಾಯಾಧೀಶರಿಗೆ ಸಾಕಷ್ಟು ಸಾಥ್ ಕೊಡ್ತಾರೆ. ಹೀಗಾಗಿ ಏನು ನ್ಯಾಯಾಂಗಕ್ಕೆ ವಿರುದ್ಧವಾಗಿ ಕೆಲಸ ಮಾಡ್ತಿರೋಂತ ಅದು ಮೇಲ್ನೋಟಕ್ಕೆ ಕಂಡು ಬರ್ತದೆ ಅಂತೇಳಿ ಗಂಭೀರವಾದಂತ ಆರೋಪ ಮಾಡ್ತಾರೆ. ಇತ್ತೀಚೆಗೆ ರಾಯಚೂರು ನಗರದಲ್ಲಿ ವಕೀಲರೊಬ್ಬರ ಮೇಲೆ ಹಲ್ಲೆ ಆಗುತ್ತೆ. ಆ ಘಟನೆಯನ್ನು ಕೂಡ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ. ಪ್ರಮುಖವಾಗಿ ಏನಂದ್ರೆ ಈ ಪ್ರಕರಣದಲ್ಲಿ ವಕೀಲರ ಬೆಂಬಲಕ್ಕೆ ನ್ಯಾಯಾಧೀಶರು ನಿಲ್ಲಿಲ್ಲ ಅಂತೇಳಿ ಪರೋಕ್ಷವಾಗಿ ಹೇಳಲಾಗ್ತಿದೆ. ಅದ್ರ ಜೊತೆಗೆ ನ್ಯಾಯಾಧೀಶರು ಏನೋ ಆರೋಪಿಯ ಜೊತೆ ಸಂಪರ್ಕ ಇದ್ದಾರೆ, ಹೀಗಾಗಿ ಅವರಿಗೆ ಪರೋಕ್ಷವಾಗಿ ಬೆಂಬಲಿಸಿದ್ರು ಅಂತೇಳಿ ಗಂಭೀರವಾದಂತಹ ಆರೋಪ ಮಾಡಲಾಗಿದೆ. ಒಟ್ಟಾರೆಯಾಗಿ ನ್ಯಾಯಾಧೀಶರನ್ನು ಮುಖ್ಯವಾಗಿ ಇಟ್ಕೊಂಡು ನಕ್ಸಲ್ ಹೆಸರಿನಲ್ಲಿ ಪತ್ರ ಬಂದಿರುವಂತದ್ದು ಸದ್ಯಕ್ಕೆ ನ್ಯಾಯಾಧೀಶರಿಗೆ ಅವಹೇಳನ ಆಗಿದೆ ಎಂಬ ನಿಟ್ಟಿನಲ್ಲಿ ವಕೀಲರು ಕಾರ್ಯಕಲಾಪ ಬಹಿಷ್ಕರಿಸಿ ಹೋರಾಟಕ್ಕೆ ಮುಂದಾಗಿದ್ರು. ಆದರೆ ನ್ಯಾಯಾಧೀಶರ ಮನವಿ ಮೇರೆಗೆ ವಾಪಸ್ ತೆಗೆದುಕೊಂಡಿದ್ದಾರೆ. ಘಟನೆ ಸಂಬಂಧ ಇನ್ನು ಮುಂದಿನ ದಿನಗಳಲ್ಲಿ ಏನ್ ತೀರ್ಪು ಪಡಿಸ ಅನ್ನೋದು ಸದ್ಯಕ್ಕೆ ಮಾಹಿತಿ ಇಲ್ಲ ಪ್ರಭು. ಥ್ಯಾಂಕ್ ಯು ಯಮನೂರಪ್ಪ ತಮ್ಮೆಲ್ಲ ಮಾಹಿತಿಗಾಗಿ. ಮೊಟ್ಟ ಮೊದಲಂದ್ರೆ ನಮ್ಮ ರಾಯಚೂರು ನ್ಯಾಯಾಂಗ ಸಂಕೀರ್ಣದಲ್ಲಿ ಒಂದು ಕರಪತ್ರವನ್ನು ಹಂಚಿದ್ರು. ಆ ಕರಪತ್ರದಲ್ಲಿ ಏನಪ್ಪ ಅಂದ್ರೆ ನ್ಯಾಯಾಧೀಶರು ಒಳಗೊಂಡಂತೆ ವಕೀಲರು ಸಹಿತ ಭ್ರಷ್ಟ ಅಂತ ಹೇಳಿ ಯಾರ ಜನತೆ ಏನು ವಿಶ್ವಾಸ ಇಟ್ಟಿದ್ರು ಈ ಕೋರ್ಟ್ ಕಚೇರಿ ಮೇಲೆ, ಆ ವಿಶ್ವಾಸಕ್ಕೆ ಧಕ್ಕೆ ಬಂದಾಗ ನಾವು ನಿನ್ನೆ ಏನಪ್ಪ ಅಂದ್ರೆ ಇಲ್ಲ ಇಂಥದ್ದು ಒಂದು ಘಟನೆ ಆಗಬಾರ್ದಾಗುತ್ತಂತ ಹೇಳಿ ಎಲ್ಲರೂ ಒಕ್ಕಳಿಂದ ಖಂಡಿಸಿ ಆ ಬಗ್ಗೆ ಏನಪ್ಪ ಅಂತಂದ್ರೆ ನಾವು ಇವತ್ತು ಅಂದ್ರೆ ದಿನಾಂಕ 19